तारा कन्नड़ चंदनवन सूपर हिट यूट्यूब चैनल रेडियो। एल्लरिगू नमस्कार। हಳೆಯ ಸಿನಿಮಾದ ಕೊನೆಯ ಫ್ರೇಮ್ ಶುಭಂ ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅಲ್ವಾ? ಹಳೆ ಸಿನಿಮಾ ನಾವು ತುಂಬ ನೋಡಿದ್ದೀವಿ. ಕೊನೆಯ ಫ್ರೇಮಲ್ಲಿ ಬರೋ ಒಂದು ಶುಭಂ ಅನ್ನೋದು ನಾವು ಎಷ್ಟೋ ಸಲ ಓದಿದ್ದೀವಿ ಸಿನಿಮಾ ನೋಡುವಾಗ. ಆದರೆ ಆ ಒಂದು ಕೊನೆಯ ಫ್ರೇಮ್ಗೆ ಶುಭಂಗೆ ಇಷ್ಟೊಂದು ಮೀನಿಂಗ್ ಇದೆ ಅನ್ನೋದನ್ನು ಇವತ್ತು ನಮ್ಮ ಗಣೇಶ್ ಕಾಸರಗೋಡು ಅವರು ಅದನ್ನು ಬರೆದು ಪ್ರೂವ್ ಮಾಡಿದ್ದಾರೆ. ಅಂದರೆ ಇವತ್ತು ನಮಗೆ ಆ ಒಂದು ಶುಭಂ ಅನ್ನೋ ಒಂದು ಪದಕ್ಕೆ ಎಷ್ಟೊಂದು ಅರ್ಥ ಇದೆ ಅನ್ನೋದನ್ನು ಇವ್ರ ಮುಖಾಂತರ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಸಂತೋಷ ಆಗ್ತಾಯಿದೆ. ನಂದು ಗಣೇಶ್ ಕಾಸರಗೋಡು ಅವ್ರದ್ದು ತುಂಬ ಹಳೆ ನಂಟು. ಯಾಕೆಂದರೆ ನಾನು ಸಿನಿಮಾ ಪ್ರಯತ್ನ ಮಾಡುವಾಗ ಇವರು ಅವಾಗ ಹೊಸದಾಗಿ ಪ್ರೆಸ್ ರಿಪೋರ್ಟರ್ ಆಗಿದ್ದರು, ಸಾಹಿತ್ಯಗಾರಾಗಿದ್ದರು. ಆಮೇಲೆ ಅವರು ಅವಾಗ ಒಂಥರ ಪ್ರೆಸ್ ರಿಪೋರ್ಟರ್ ಥರ, ಅಂದರೆ ಪಿ ಆರ್ ಆಗಿದ್ದರು. ನನಗವಾಗ ದಿನ ಬೆಳಗ್ಗೆ ಒಂದು 11-11:30 ಗಣೇಶ್ ಕಾಸರಗೋಡು ಅವರು ಪ್ಲಸ್ಸು ನಮ್ಮ ಸುಧೀಂದ್ರ ಅವರು, ವಿಜಯ ಸಾರಥಿಯವರು ಎಲ್ಲ ಸೇರ್ತಾಯಿದ್ವಿ. ಸೇರಿದ್ರೆ ನಾನು ಬೆಳಗ್ಗೆ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಅಂತ ಇದ್ದೆ, ಬನ್ನಿ ಬನ್ನಿ ಅನ್ನೋರು. ನಾನು ನೋಡಿದ್ರೆ ಏನೋ ಒಂಥರ ಎಲ್ಲರಿಗೂ ಖುಷಿ, ನಾನು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಸರಿ, ನಾನು ಎಲ್ಲಿರ್ತಾಯಿದ್ದೆ ಎಲ್ಲಿ ಮಲಗ್ತಾಯಿದ್ದೆ ಅದು ಬೇರೆ ವಿಷಯ. ಬಟ್ ಬೆಳಗ್ಗೆ ನಾನು ನೋಡಿದ ತಕ್ಷಣ ತುಂಬ ಸಂತೋಷ ಪಡೋರು. ತುಂಬ ಫ್ರೆಶ್ ಆಗಿದೆಯಪ್ಪ ನೀನು, ಬ್ಯೂಟಿಫುಲ್, ವೆರಿ ಗುಡ್ ಅನ್ನೋರು. ನಾನು ಅಂತ ಇದ್ದೆ, ಹೌದು ಸರ್ ಸಿನಿಮಾ ಅಲ್ವ ಸರ್, ಸ್ವಲ್ಪ ಡೆಡಿಕೇಶನ್ ಬೇಕು ಅಂತ. ಆವಾಗ ಒಂದು ದಿನ ಹಿಂಗೆ ನಿಂತ್ಕೊಂಡಿದ್ವಿ, 11-11:30 ಇರಬೇಕು ಬೆಳಗ್ಗೆ. ಮೋತಿಮಲ್ ಹೋಟ್ಲ್ ಎದುರುಗಡೆ ನಾವು ಇರಬೇಕಾದ್ರೆ ಅಲ್ಲಿ ಮೇಲ್ಗಳಿಂದ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಟಕ 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 ಅಂತ ಕೆಳಗೆ ಬಂದು ಒಂದು ಬಿಡ ಬಾಯಿಲ್ ಹಾಕ್ಕೊಂಡು ಕಾರ್ ಏರಿ ಹೋಗ್ಬಿಟ್ರು. ನಾನು ಅವ್ರನ್ನೇ ನೋಡ್ತಾಯಿದ್ದೆ. ಅವ್ರು ನನ್ನ ಹೆಗಲ ಮೇಲೆ ಗಣೇಶ್ ಕಾಸರಗೋಡು ಅವರು ಕೈ ಹಾಕಿ ಹೇಳಿದ್ರು, ಚರಣ್ರಾಜ್ ಹೆದರಬೇಡ, ನಿನಗೊಂದು ಕಾಲ ಬರುತ್ತೆ, ನೀನು ಪಡೋ ಕಷ್ಟ, ನಿನ್ನ ಡೆಡಿಕೇಶನ್ ನೋಡಿದ್ರೆ ಆ ದೇವ್ರು ನಿನ್ನ ಕೈ ಬಿಡೋಲ್ಲ. ಎಂಥ ಕಾಲ ಬರ್ತಂದರೆ ನಾನಾಗಲಿ ಸುಧೀಂದ್ರ ಆಗಲಿ ಫೋನ್ ಮಾಡಿದ್ರೆ ನಿನಗೆ ನಮ್ಮ ಹತ್ರ ಮಾತಾಡೋಕ್ಕೂ ಟೈಮ್ ಇರಲ್ಲ, ಅಷ್ಟೊಂದು ಬ್ಯುಸಿಯಾಗಿ ನೀನು ಬೆಳಿತೀಯ, ಹೆದರಬೇಡ ಅಂತ ಹೇಳಿದ್ರು. ನಾನು ಅವಾಗ ಹೇಳಿದೆ, ಅಣ್ಣ ಆ ಥರ ಆದರೆ ನಾನು ನಿಮ್ಮ ಬಾಯಲ್ಲಿ ತಿರುಪತಿ ಲಡ್ಡು ಆಗ್ತೀನಿ ಅಂತ ಹೇಳಿದೆ. ಆಮೇಲೆ ನಾವೆಲ್ಲ ನಗ್ತಾ ಹಂಗೆ ಪಕ್ಕದಲ್ಲಿ ಮಿಲ್ಕ್ ಬಾರ್ ಇತ್ತಲ್ಲಿ ಮೋತಿಮಲ್ ಪಕ್ಕದಲ್ಲಿ, ಅಲ್ಲಿ ಹೋಗ್ಬಿಟ್ಟು ಟೀ ಕುಡಿದು ಹಂಗೆ ನಾವೆಲ್ಲ ಬೇರೆ ಕಡೆ ಹೋದ್ವಿ. ಆಮೇಲೆ ಕೆಲವು ದಿವಸಗಳಲ್ಲಿ ನಿಮ್ಗೆ ಗೊತ್ತಿದೆ, ಪರಾಜಿತ ಪಿಕ್ಚರ್ ನಮ್ಮ ಸಿದ್ಧಲಿಂಗಣ್ಣ ಅವ್ರದ್ದು ಬಂತು, ಅದರಿಂದ ನಾನು ಬೆಳೆದುಬಿಟ್ಟೆ. ಆಮೇಲೆ ಎಲ್ಲ ಭಾಷೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇದು ಅವ್ರು ಹೇಳಿದ ಪ್ರಕಾರ ಅವ್ರ ಬಾಯಿಯಲ್ಲಿ ಬಂದ ಒಂದು ಪದ ಫಲಿಸ್ತು. ಬೆಳಗ್ಗೆ ನನಗೆ ಗಣೇಶ್ ಕಾಸರಗೋಡು ಅವರು ಫೋನ್ ಮಾಡಿದಾಗ ತುಂಬ ಸಂತೋಷ ಆಯಿತು. ಆಮೇಲೆ ಈ ಥರ 25 ತಾರೀಕಲ್ಲಿ ಪ್ರೋಗ್ರಾಮ್ ಇದೆ, ನೀವು ಬರಲೇಬೇಕು. ನಾಳೆ ಎಲ್ಲಣ್ಣ ನಾನಿಲ್ಲಿ ಹೈದರಾಬಾದ ಶೂಟಿಂಗ್ ಮಾಡ್ತಾಯಿದ್ದೀನಿ, ಇದು ಯಾವಾಗ ಮುಗಿಯೋದು ಗೊತ್ತಿಲ್ಲ, ಬಟ್ 30 ಇಲ್ಲಿ ಡೇಟ್ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಆದರೆ ಬರ್ತೀನಿ, ಬಂದರೆ ನಾನೇ ಅಲ್ಲಿ ಫಸ್ಟ್ ಕೂತ್ಕೊಳ್ಳೋದು ನಿಮ್ಮ ಎದುರುಗಡೆ ಅಂತ ಹೇಳಿದೆ. ತುಂಬ ಸಂತೋಷಪಟ್ಟರು. ಆವಾಗ ನಾನು ಈ ಒಂದು ಬೈಟ್ ಮೂಲವಾಗಿ ಅವರಿಗೆ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತಾಯಿದ್ದೀನಿ. ಏನೆಂದರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಹೇಳಿದಾಗೆ ನಮ್ಮ ಗಣೇಶ್ ಕಾಸರಗೋಡು ಅವರು ಈ 40 ವರ್ಷದ ಸಾಹಿತ್ಯ ಬರೀ 40 ವರ್ಷ ಅಲ್ಲ, 75 ವರ್ಷ ಆಗ್ಬೋದು, 100 ವರ್ಷ ಆಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಈ ಥರ ಅವರು ಒಳ್ಳೊಳ್ಳೆಯ ಸಾಹಿತ್ಯಗಳನ್ನ ಬರೆದು ನಮ್ಮ ಕನ್ನಡ ಸಾಹಿತ್ಯನ ಇನ್ನೂ ಬೆಳೆಸಲಿ ಅಂತ ನಾನು ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮ ರವಿ ಬೆಳಗೆರೆ ಅವರು ಹೇಳಿದಾಗೆ ಕಷ್ಟ ಅಂತ ಮನುಷ್ಯನಿಗೆ ಬಂದರೆ ಸಹಾಯ ಮಾಡೋದು ಯಾರಪ್ಪ ಅಂದರೆ ಅದು ಗಣೇಶ್ ಕಾಸರಗೋಡು ಅವರು. ಅದಕ್ಕೆ ನಾನು ಎಕ್ಸಾಂಪಲ್ಲು, ರವಿಯವರು ಎಕ್ಸಾಂಪಲ್ಲು. ಸೊ ಹೀಗೆ ಈ ಥರ ಒಬ್ಬ ಒಳ್ಳೆಯ ವ್ಯಕ್ತಿ ಇವತ್ತು ಅವ್ರು ಬೆಳಿಬೇಕಾದ್ರೆ ಅವ್ರ ಡೆಡಿಕೇಶನು, ಅವ್ರು ಪಡೋ ಒಂದು ಕಷ್ಟ, ಆಮೇಲೆ ಅವ್ರು ಸೆಲ್ಫಿಶ್ ಅಲ್ಲ, ಅವ್ರು ಯಾರೇ ಆಗಲಿ ಓಪನ್ ಆಗಿ ಒಂಥರ ತುಂಬ ಓಪನಾಗಿ ಮಾತಾಡ್ತಾರೆ. ಅವ್ರ ಮಾತು ಹೆಂಗಿರ್ತಂದರೆ ಅವ್ರ ಮಾತಲ್ಲಿ ಒಂದು ಚಾವಟಿ ಇಟ್ಟಿರುತ್ತೆ. ಅಂದರೆ ನಾವು ಮಾಡೋ ತಪ್ಪನ್ನ ನಾವು ಸುಧಾರಿಸಿಕೊಳ್ಳಬೇಕು ಅನ್ನೋ ಒಂದು ಮಾತಿರುತ್ತೆ ವಿನಃ ಅದರಲ್ಲಿ ಯಾರಿಗೂ ಚುಚ್ಚು ಮಾತಾಡಬೇಕು ಅಥವಾ ಯಾರ ಬಗ್ಗೆ ತಪ್ಪಾಗಿ ಮಾತಾಡಬೇಕು ಅಂತ ಅವರ ಮನಸ್ಸಲ್ಲಿಲ್ಲ. ಅಂಡ್ ಅವರು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಅದಕ್ಕೆ ಇವತ್ತು ಅವರು ಒಬ್ಬ ಒಳ್ಳೆ ಸಾಹಿತ್ಯಕರಾಗಿ ಒಳ್ಳೆ ಒಬ್ಬ ಪಿ ಆರ್ ಒ ಆಗಿ ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಇದರಲ್ಲಿ ಅವರ ಸ್ವಪ್ರಯತ್ನ ಇದೆ ವಿನಃ ಬೇರೆ ಯಾವುದು ಇದರಲ್ಲಿ ಇಲ್ಲ. ಅದಕ್ಕೆ ನಾನಿವತ್ತು ನಮ್ಮ ಗಣೇಶ್ ಕಾಸರಗೋಡ್ ಅವರಿಗೆ ಇನ್ನೂ ಒಂದು ಸರಿ ಐ ವಿಶಿಂಗ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ನಾನು ಬೆಂಗಳೂರು ಬಂದು ನೇರವಾಗಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ನಿಮ್ಮ ಒಂದು ಸಂತೋಷಕೂಟ ಚೆನ್ನಾಗಿ ನಡೀಲಿ. ಪ್ರತಿಯೊಬ್ಬರೂ ನಿಮ್ಗೆ ಬಂದೇ ಬರ್ತಾರೆ. ನಮ್ಮ ಕರ್ನಾಟಕದ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಆಮೇಲೆ ಕನ್ನಡ ಜನತೆ ಎಲ್ಲ ನಿಮ್ಮ ಜೊತೆ ಇದೆ. ಈ ನಿಮ್ಮ ಒಂದು ಪ್ರೋಗ್ರಾಮು ಚೆನ್ನಾಗಿ ನಡೀಲಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್, ಟೇಕ್ ಕೇರ್, ಬಾಯ್. ಕೊರಿಯರ್ ಕ್ಷೇತ್ರದಲ್ಲಿ ಏಕಮೇವ ದ್ವಿತೀಯ, ಸಾರಿಗೆ ಕ್ಷೇತ್ರದಲ್ಲೂ ಇವರಿಗೆ ಸೆಡ್ಡು ಹೊಡೆದವರಿಲ್ಲ, ಪತ್ರಿಕಾ ರಂಗದಲ್ಲೂ ನಂಬರ್ 1, ವಾಹಿನಿ ವಿಚಾರದಲ್ಲೂ ದಾಪುಗಾಲು, ರಾಜಕೀಯದಲ್ಲೂ ಸ್ವಚ್ಛ ಇಮೇಜು, ಎಲ್ಲ ವ್ಯವಹಾರಗಳಲ್ಲೂ ಯಶಸ್ಸು ಸಾಧಿಸಿರುವ ವಿಜಯ್ ಸಂಕೇಶ್ವರ ಅವರು ಚಿತ್ರರಂಗಕ್ಕೆ ಯಾಕೆ ಕಾಲಿಟ್ಟಿಲ್ಲ? ಹೋಲಿಸಿದರೆ ಆಂಧ್ರ ಪ್ರದೇಶದ ರಾಮೋಜಿರಾವ್ ಅವರಿಗಿಂತಲೂ ಬಲಾಢ್ಯ, ಅವರಿಗಿಂತಲೂ ಚಿಕ್ಕ ವಯಸ್ಸು, ಮನಸ್ಸು ಮಾಡಿದರೆ ಯಾವ ಹಿಂದಿ ಚಿತ್ರಕ್ಕೂ ಕಮ್ಮಿ ಇಲ್ಲದಂಥ ಅದ್ಧೂರಿ ಕನ್ನಡ ಸಿನಿಮಾವನ್ನೇ ನಿರ್ಮಿಸಬಹುದಾದಂಥ ತಾಕತ್ತು ಇರುವಂಥವರು. ಅಷ್ಟೇ ಏಕೆ, ಇವರು ಮನಸ್ಸು ಮಾಡಿದರೆ ರಾಮೋಜಿರಾಯರ ಫಿಲಮ್ ಸಿಟಿಗಿಂತಲೂ ದುಪ್ಪಟ್ಟು ವಿಶಾಲವಾದ ಫಿಲಮ್ ಸಿಟಿಯನ್ನು ಕರ್ನಾಟಕದ ಯಾವುದೇ ಭಾಗದಲ್ಲೂ ಸ್ಥಾಪಿಸಬಹುದಾದಂಥ ಶಕ್ತಿವಂತರು. ಹೀಗಿದ್ದು ಈ ಗ್ಲಾಮರ್ ಲೋಕದ ಕಡೆ ವಿಜಯ್ ಸಂಕೇಶ್ವರ ಅವರೇಕೆ ಇನ್ನೂ ಕಣ್ಣು ಹಾಯಿಸಿಲ್ಲ? ಕಾರಣ ಇದೆ. ಆ ಕಾರಣವನ್ನು ವಿಜಯ್ ಸಂಕೇಶ್ವರ ಅವರು ಕನ್ನಡ ಚಿತ್ರರಂಗದ ಹೀಮ್ಯಾನ್ ಉಪೇಂದ್ರ ಅವರ ಬಳಿ ಚರ್ಚಿಸಿದ್ದಾರೆ ಕೂಡ. ಇದು ನಡೆದದ್ದು ಗಂಡು ಮೆಟ್ಟಿನ ನೆಲವೆಂದೇ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿಯಲ್ಲಿ. 12/3/2003 ಈ ಐತಿಹಾಸಿಕ ಭೇಟಿ ನಡೆಯಿತು. ಅದು ಉಪೇಂದ್ರ ನಟನೆಯ ಕುಟುಂಬ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ. ಚಿತ್ರದ ಕಲಾವಿದರು, ತಂತ್ರಜ್ಞರ ಸಹಿತ ಪತ್ರಕರ್ತರ ತಂಡ ಒಂದೇ ಬಸ್ನಲ್ಲಿ ಪ್ರಯಾಣಿಸಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸೇರಿದಾಗ ಸಂಜೆ 3 ಗಂಟೆ. ಫ್ರೆಶ್ ಅಪ್ ಆಗಿ ಮಾಡಿದ ಮೊದಲ ಕೆಲಸವೆಂದರೆ ಉಪೇಂದ್ರರೂ ಸೇರಿದಂತೆ ಚಿತ್ರತಂಡದವರನ್ನು ಅಲ್ಲಿನ ವಿಜಯ ಕರ್ನಾಟಕ ಕಚೇರಿಗೆ ಕರೆದುಕೊಂಡು ಹೋದದ್ದು ಬೇರೆ ಯಾರೂ ಅಲ್ಲ, ಆ ಪತ್ರಿಕೆಯ ಸಿನಿಮಾ ವಿಭಾಗದ ಮುಖ್ಯಸ್ಥನಾಗಿದ್ದ ನಾನು. ಕಚೇರಿಯಲ್ಲಿ ಉಪೇಂದ್ರ ಮತ್ತು ಕುಟುಂಬ ತಂಡಕ್ಕಾಗಿ ವಿಜಯ್ ಸಂಕೇಶ್ವರ ಮತ್ತು ಅವರ ಪುತ್ರ ಆನಂದ ಸಂಕೇಶ್ವರ ಕಾಯುತ್ತಿದ್ದರು. ಮೊದಲು ಆತ್ಮೀಯ ಸ್ವಾಗತ, ನಂತರ ಮಾತುಕತೆ. ಇದಕ್ಕೂ ಮೊದಲು ಅಲ್ಲಿನ ಸರ್ಕಿಟ್ ಹೌಸ್ ರಸ್ತೆಯಲ್ಲಿ ಸೇರಿದ್ದ ಜನಜಾತ್ರೆಯ ಬಗ್ಗೆ ಹೇಳಿಬಿಡುತ್ತೇನೆ. ವಿಜಯ ಕರ್ನಾಟಕ ಆಫೀಸ್ಗೆ ಉಪೇಂದ್ರ ಬರುವ ಸುದ್ದಿ ತಿಳಿದು ಆ ಹೊತ್ತಿನಲ್ಲಿ ಜನಸಾಗರ ಸೇರಿತ್ತು. ಆ ಕಡೆ ನೆಹರು ಮೈದಾನದಲ್ಲಿ ಕುಟುಂಬ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ, ಈ ಕಡೆ VRL ಕುಟುಂಬದ ಯಜಮಾನರ ಜೊತೆ ಉಪ್ಪಿ ಭೇಟಿ. ವಾಸ್ತವವಾಗಿ ವಿಜಯ ಕರ್ನಾಟಕದ ಬೆಂಗಳೂರು ಕಚೇರಿಗೊಮ್ಮೆ ಬಂದು ವಿಶ್ ಮಾಡಬೇಕೆಂಬುದು ಉಪೇಂದ್ರ ಅಭಿಲಾಷೆಯಾಗಿತ್ತು. ಆದರೆ ಅಷ್ಟರಲ್ಲೇ ಕಚೇರಿ ಚಾಮರಾಜಪೇಟೆಗೆ ಸ್ಥಳಾಂತರವಾದುದರಿಂದ ಈ ಭೇಟಿ ಮುಂದೆ ಹೋಗಿತ್ತು. ಹುಬ್ಬಳ್ಳಿಯ ಪ್ರೋಗ್ರಾಂ ಫಿಕ್ಸ್ ಆದದ್ದೇ ತಡ. ಉಪೇಂದ್ರ, ನಿಮ್ಮ ಹುಬ್ಬಳ್ಳಿಯ ಕಾರ್ಪೊರೇಟ್ ಕಚೇರಿಗೆ ಹೋಗೋಣ ಬಿಡಿ ಅಂತಂದು ಬಿಟ್ಟರು. ಹೀಗೆ ಅರೇಂಜ್ ಆಗಿದ್ದೆ ಈ ಭೇಟಿ. ಒಳಬರುತ್ತಿರುವಂತೆಯೇ ಆನಂದ ಸಂಕೇಶ್ವರ ಅವರು ಹೂಗುಚ್ಛ ನೀಡಿ ಉಪೇಂದ್ರರನ್ನು ಸ್ವಾಗತಿಸಿದರು. ಜತೆಗೆ ಉಪ್ಪಿ ತಂಡದಲ್ಲಿ ಕುಟುಂಬ ಚಿತ್ರದ ನಿರ್ಮಾಪಕ ಶೈಲೇಂದ್ರ ಬಾಬು, ನಿರ್ದೇಶಕ ನಾಗಣ್ಣ, ನಾಯಕಿ ನೇತಾನ್ಯ, ಮುನಿರತ್ನ, ಮನದೀಪ್ ರಾಯ್, ವಿಜಯ್ ಸಾರಥಿ ಮೊದಲಾದವರಿದ್ದರು. ಅದು ದಿಗ್ಗಜರ ಭೇಟಿ ಮತ್ತು ಮಾತುಕತೆಯ ಸಮಯ. ಎದುರು ಬದುರಾಗಿ ಕೂತಿದ್ದರು ವಿಜಯ್ ಸಂಕೇಶ್ವರ ಮತ್ತು ಉಪೇಂದ್ರ. ಲೋಕಾಭಿರಾಮದ ಮಾತುಕತೆಯ ನಂತರ ಉಪೇಂದ್ರ ನೇರವಾಗಿ ವಿಜಯ್ ಸಂಕೇಶ್ವರ ಅವರನ್ನು ಕೇಳಿದರು. ಸರ್, ನೀವೇಕೆ ಚಿತ್ರರಂಗಕ್ಕೆ ಬರಬಾರದು? ನಿಮ್ಮಂಥ ಸ್ಥಿತಿವಂತರು ಕನ್ನಡ ಚಿತ್ರರಂಗಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. ದಂಡಿಯಾಗಿ ದುಡ್ಡಿದೆ. ನೀವು ಮನಸ್ಸು ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ ಏಕಮೇವ ದ್ವಿತೀಯರಾಗಿ ಮೆರೆಯಬಹುದು. ಉಪೇಂದ್ರ ಅವರ ಈ ಆಹ್ವಾನವನ್ನು ಹಾರ್ದಿಕವಾಗಿ ಸ್ವೀಕರಿಸುತ್ತಾ ನಸುನಕ್ಕು ವಿಜಯ್ ಸಂಕೇಶ್ವರ ಅವರು ತಮ್ಮ ಟೇಬಲ್ ಮೇಲಿಟ್ಟಿದ್ದ ಒಂದು ಫೈಲನ್ನು ಉಪೇಂದ್ರ ಕಡೆ ದೂಡಿದರು. 5 ನಿಮಿಷಗಳ ಕಾಲ ಆ ಫೈಲ್ನಲ್ಲಿ ಕಣ್ಣಾಡಿಸಿದ ಉಪೇಂದ್ರ ಉಸ್ಸೆಂದು ಕೂತು ಬಿಟ್ಟರು. ವಿಜಯ್ ಸಂಕೇಶ್ವರ ಅವರು ಮಾತು ಶುರುವಿಟ್ಟುಕೊಂಡರು. 45 ಲಕ್ಷಕ್ಕೆ ಮುಗಿಸಬಹುದಾದ ಚಿತ್ರಕ್ಕೆ ನೀವು 1 ಕೋಟಿ ಖರ್ಚು ಮಾಡ್ತೀರಿ. ಕಂಪ್ಯೂಟರ್ ಯುಗಕ್ಕೆ ಜಗತ್ತು ಕಾಲಿಟ್ಟರು ಈಗಲೂ ನೀವು ಲೈಟ್ಗಳಿಗೆ ಕಾಗದದಿಂದ ಅಡ್ಡ ಹಿಡಿಯುತ್ತೀರಿ. ಓಬಿ ರಾಯನ ಕಾಲದ ಇನ್ಫ್ರಾಸ್ಟ್ರಕ್ಚರಲ್ಲೇ ಸಿನಿಮಾ ಶುರು ಮಾಡುತ್ತೀರಿ, ಮಾತು ಮುಗಿಸುತ್ತೀರಿ. ಯಾವುದಕ್ಕೆ ಖರ್ಚು ಮಾಡಬಾರದೋ ಅದಕ್ಕೆ ಖರ್ಚು ಮಾಡುತ್ತೀರಿ. ರಿಲೀಸ್ ಆಗುವ ಹೊತ್ತಿನಲ್ಲಿ ಪ್ರಚಾರಕ್ಕೆ ದುಡ್ಡಿಲ್ಲ ಅಂತ ಕೈ ಚೆಲ್ಲುತ್ತೀರಿ. ನೆನಪಿಡಿ, ನಾನು ಈ ಬಗ್ಗೆ ಯೋಚಿಸಿಲ್ಲ ಅಂತಲ್ಲ. 15 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ತಿಂಗಳಿಗೊಂದರಂತೆ ವರ್ಷಕ್ಕೆ 12 ಸಿನಿಮಾ ಸಿದ್ಧಪಡಿಸುವ ಯೋಜನೆಯ ಫೈಲ್ ಇದು. ಹಾಗೆ ನೋಡಿದರೆ 15 ಕೋಟಿ ಲೆಕ್ಕಕ್ಕಿಲ್ಲ ಬಿಡಿ. ಆದರೆ ಇದು ನನ್ನ ಸ್ವಂತ ದುಡಿಮೆಯ ದುಡ್ಡು. ವ್ಯರ್ಥವಾಗಿ ಹಣ ಖರ್ಚು ಮಾಡಲು ನಾನು ಸಿದ್ಧನಿಲ್ಲ. ಇಷ್ಟಕ್ಕೂ ಇಷ್ಟೆಲ್ಲ ಪ್ರಾಜೆಕ್ಟ್ ರೆಡಿ ಮಾಡಿಟ್ಟುಕೊಂಡಿದ್ದರೂ ಚಿತ್ರರಂಗಕ್ಕೆ ಧುಮುಕುವ ಮನಸ್ಸಾಗುತ್ತಿಲ್ಲ. ಮನಸ್ಸಾದಾಗ ಮತ್ತೆ ನಾವು ನೀವು ಭೇಟಿಯಾಗುತ್ತೇವೆ. ಆಗ ನಿಮ್ಮ ಸಹಕಾರ ನನಗಿರಲಿ ಎಂದು ಹೇಳುತ್ತಾ ಕುಟುಂಬ ತಂಡಕ್ಕೆ ಟಾಟಾ ಹೇಳಿದ್ದರು ವಿಜಯ ಸಂಕೇಶ್ವರ. ಮರು ಮಾತಾಡದೆ ಎದ್ದು ಹೊರಟು ಹೋಗಿದ್ದರು ಉಪೇಂದ್ರ. ಸಾವಿರದ 1983-84 ಇರಬೇಕು. ಆಗ ನಾನು ಬೆಂಗಳೂರಿಗೆ ಕಾಲಿಟ್ಟ ಹೊಸತು. ಚಿತ್ರದೀಪ ಪತ್ರಿಕೆಯಲ್ಲಿ ಕೆಲಸ ಶುರು ಮಾಡಿದ್ದೆ. ಇದ್ದಕ್ಕಿದ್ದ ಹಾಗೆಯೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗುವ ಸದಾವಕಾಶ ಬಂದೊದಗಿತ್ತು. ಅದು ನಡೆಯುವ ಊರು ಹೊಸದೆಹಲಿ. ಚಿತ್ರದೀಪ ಕಡೆಯಿಂದ ನನ್ನನ್ನು ದೆಹಲಿಗೆ ಕಳುಹಿಸಲು ಮ್ಯಾನೇಜ್ಮೆಂಟ್ ತೀರ್ಮಾನಿಸಿದ್ದರು. ಸರಿಯಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನೇ ನೋಡಿಲ್ಲ, ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗಲು ಅಪ್ಪಣೆಯಾಗಿದೆ. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಆತಂಕ. ನಡುಗಿಬಿಟ್ಟೆ. ಸಾಧ್ಯವಾ? ನಾನಿದಕ್ಕೆ ಅರ್ಹನಾ? ಗೊತ್ತಿಲ್ಲ. ಆದರೆ ಮ್ಯಾನೇಜ್ಮೆಂಟ್ ತೆಗೆದುಕೊಂಡ ತೀರ್ಮಾನವಿತು. ಹೋಗಲೇಬೇಕು. ಟಿಕೆಟ್ ವ್ಯವಸ್ಥೆ ಆಯಿತು. ಟ್ರೈನಿನಲ್ಲಿ ಹೊರಟೇ ಬಿಟ್ಟೆ. ಆಗಿನ ಸಂಪಾದಕರಾಗಿದ್ದ ಆರ್. ನರಸಿಂಹ ಅವರು ಕೆಲವೊಂದು ಸಲಹೆ ಸೂಚನೆ ಕೊಟ್ಟಿದ್ದರು. ಅದರ ಪಾಲನೆಯಷ್ಟೇ ನನ್ನ ಕೆಲಸ. ದೆಹಲಿ ತಲುಪಿದಾಗ ರಣಚಳಿ. ಅದು ವರ್ಷದ ಕೊನೆಯ ತಿಂಗಳ ಚಳಿ. ಆಗ ಈ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ದೆಹಲಿಯಲ್ಲೇ ನಡೆಯುತ್ತಿತ್ತು. ರೈಲ್ವೆ ಸ್ಟೇಷನ್ನಿಂದ ಎಲ್ಲಿಗೆ ಹೋಗುವುದೆಂದೇ ಗೊತ್ತಾಗಲಿಲ್ಲ. ಯಾರೋ ಯಾವುದೋ ಹೋಟೆಲಿನ ಹೆಸರು ಹೇಳಿದ್ದರು. ಅಲ್ಲಿವರೆಗೆ ಹೇಗೆ ಹೋದೆ ಅಂತ ನೆನಪಿಲ್ಲ. ಹೋಟೆಲ್ ತಲುಪಿದಾಗ ಅಲ್ಲಿ ಅಷ್ಟರಲ್ಲಾಗಲೇ ಬೆಂಗಳೂರಿನಿಂದ ಬಂದಿದ್ದ ಪ್ರತಿನಿಧಿಗಳು, ಪತ್ರಕರ್ತರು ಜಮಾಯಿಸಿದ್ದರು. ಇವರಲ್ಲಿ ನನಗೆ ಪರಿಚಯವಿದ್ದವರೆಂದರೆ ನಿರ್ದೇಶಕರುಗಳಾದ KV ಜಯರಾಮ್ ಮತ್ತು ರಾಮದಾಸ ನಾಯ್ಡು. ಹೋದ ಉಸಿರು ಬಂದಂತಾಯಿತು. ನೇರವಾಗಿ ಹೋಗಿ ಅವರಿಬ್ಬರ ನಡುವೆ ನಿಂತೆ. ಅಷ್ಟರಲ್ಲಾಗಲೇ ಇವರಿಬ್ಬರ ಪರಿಚಯವಾಗಿತ್ತು. ಹೀಗಾಗಿ ನನ್ನನ್ನು ಜೊತೆ ಸೇರಿಸಿಕೊಂಡರು. ಸದಭಿರುಚಿಯ ನಿರ್ದೇಶಕರಿಬ್ಬರ ರಕ್ಷಣೆ ದೊರೆತ ಸಂಭ್ರಮದಲ್ಲಿ ದೆಹಲಿಯ ರಣಚಳಿಯನ್ನು ಮರೆತುಬಿಟ್ಟೆ. ಅದು ಡಬಲ್ ಬೆಡ್ರೂಮ್. ಆದರೆ ಆ ಗೆಳೆಯರು ತೋರಿದ ಔದಾರ್ಯ ದೊಡ್ಡದು. ತಮ್ಮ ಜೊತೆ ನನ್ನನ್ನು ಸೇರಿಸಿಕೊಂಡರು. ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ತಿಳಿಯದಂತೆ ನನ್ನನ್ನು ಸೇಫ್ ಗಾರ್ಡ್ ಮಾಡಿದ ಆ ಹಿರಿಯ ಗೆಳೆಯರಿಗೆ ನಮೋ ನಮಃ. ಮಾರನೇ ದಿನದಿಂದಲೇ ಕೆಲಸ ಶುರು. ನನಗೆ ಈ ಹಿರಿಯ ಗೆಳೆಯರಿಬ್ಬರು ಸಹಾಯ ಮಾಡಿದರು. ಯಾವ್ಯಾವ ಸಿನಿಮಾ ನೋಡಬೇಕೆಂದು ಪಟ್ಟಿ ಮಾಡಿಕೊಟ್ಟರು. ಜೊತೆಗೆ ಥಿಯೇಟರ್ ಮತ್ತು ಟೈಮಿಂಗ್ ಲಿಸ್ಟ್ ಕೊಟ್ಟರು. ಆದರೆ ನಾನು ಅವರ ಜೊತೆಗೇ ಸಿನಿಮಾ ನೋಡಲು ಹೋಗುತ್ತಿದ್ದೆ. ಒಂದು ಹಂತದಲ್ಲಿ ಸಿನಿಮಾ ವೀಕ್ಷಣೆ ಬೋರು ಹೊಡೆದದ್ದು ನಿಜ. ದಿನವೊಂದಕ್ಕೆ 5 ಸಿನಿಮಾ ನೋಡುವುದೆಂದರೆ ಹುಡುಗಾಟವಾ? ವರ್ಷದ ಕೊನೆಯ ರಕ್ತ ಹೆಪ್ಪುಗಟ್ಟಿಸುವ ಚಳಿ ಬೇರೆ. ಹಾಸಿಗೆಯನ್ನೇ ಹೊದ್ದು ಮಲಗುವ ಪಡಿಪಾಟಲು. ಹೊರಬಂದರೆ ಸಾಕು, 4 ಅಡಿ ದೂರದ ವ್ಯಕ್ತಿಯನ್ನು ಮಂಜು ಮುಸುಕಿ ಮಾಯ ಮಾಡಿರುತ್ತಿತ್ತು ಪ್ರಕೃತಿ. ಅಲ್ಲೇ ಹೋಟೆಲಿನ ಪಕ್ಕದಲ್ಲಿ ನಮ್ಮ ಕಾಸರಗೋಡಿನ ಪ್ರಕಾಶ್ ಸ್ಟುಡಿಯೋ ಮಾಲೀಕರಾದ ಸುಂದರರಾವ್ ಅವರ ಮಗಳು ರೂಪಾ ವಾಸವಿದ್ದಳು. ಅದು ಖ್ಯಾತ ನೃತ್ಯ ಕಲಾವಿದೆ ಮಾಯಾರಾವ್ ಅವರ ಮನೆ. ನಾನು ಬೆಳ್ಳಂಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿಯುವ ನೆಪದಲ್ಲಿ ಆ ಮನೆಗೆ ಹೋಗುತ್ತಿದ್ದೆ. ಬೆಚ್ಚನೆಯ ಕಾಫಿ ಜೊತೆ ಅಷ್ಟೇ ಬೆಚ್ಚನೆಯ ಪ್ರೀತಿ, ವಾತ್ಸಲ್ಯ. ಮಾಯಾರಾವ್ ಜಗತ್ತಿನ ಶ್ರೇಷ್ಠ ನೃತ್ಯ ಕಲಾವಿದರೆಯಲ್ಲಿ ಒಬ್ಬರೆಂದು ಆಗ ನನಗೆ ಗೊತ್ತಿರಲಿಲ್ಲ. ಅವರು ಬೆಂಗಳೂರಿಗೆ ಶಿಫ್ಟ್ ಆದ ಮೇಲೆ ಗಾಂಧಿನಗರದ ಅವರ ಮನೆಗೆ ಭೇಟಿ ನೀಡಿ ಮತ್ತೆ ಕಾಫಿ ಕುಡಿದ ನೆನಪು. ದೆಹಲಿಯಲ್ಲಿರುವಷ್ಟು ಕಾಲ ದಿನನಿತ್ಯ ಚಳಿಯದ್ದೇ ಕಾರುಬಾರು. ನನಗೆ ಬೇಸಿಗೆಗಿಂತಲೂ ಚಳಿಗಾಲವೆಂದರೆ ತುಂಬ ಇಷ್ಟ. ಅದೊಂದು ದಿನ ಆ ರಣಚಳಿಯಲ್ಲೇ ರಾಮದಾಸ್ ನಾಯ್ಡು ಮತ್ತು ಕೆ ವಿ ಜಯರಾಮ್ ಜೊತೆ ಆಗ್ರಾಕ್ಕೆ ಹೋಗಿ ಜಗದ್ವಿಖ್ಯಾತ ತಾಜ್ ಮಹಲನ್ನು ನೋಡುವುದೆಂದು ನಿರ್ಧಾರವಾಯಿತು. ನಾನೇ ಬೆಳಗ್ಗೆ ಎದ್ದೇಳಲು ತಡ ಮಾಡಿದನೇನೋ, ಅವರಿಬ್ಬರು ನನ್ನನ್ನು ಬಿಟ್ಟು ಹೊರಟು ಬಿಟ್ಟಿದ್ದರು. ಒಂದು ಪುಟ್ಟ ಚೀಟಿ. ನಾವು ಆಗ್ರಾಕ್ಕೆ ಹೊರಟಿದ್ದೇವೆ, ನೀವು ಬಸ್ ಹಿಡಿದು ಬನ್ನಿ, ಅಲ್ಲಿ ಮೀಟ್ ಮಾಡೋಣ. ಸರಿ, ಅನಿವಾರ್ಯವಾಗಿ ಒಬ್ಬನೇ ಹೊರಟೆ. ಭಾಷೆ ಗೊತ್ತಿಲ್ಲ, ಊರು ಗೊತ್ತಿಲ್ಲ. ಯಾವುದೋ ಖಾಸಗಿ ಬಸ್ಸು ಹತ್ತಿ ಆಗ್ರಾಕ್ಕೆ ಹೋದೆ. ಅಲ್ಲಿ ಅವರಿಬ್ಬರೂ ಇರಲಿಲ್ಲ. ಕೊನೆಗೆ ನಾನೊಬ್ಬನೇ ತಾಜ್ಮಹಲನ್ನು ಸುತ್ತು ಹಾಕಿದೆ. ಎಲ್ಲರೂ ಅಚ್ಚರಿ ಪಡುವಂತೆ ನಾನೂ ಅಚ್ಚರಿಪಟ್ಟೆ. ಆದರೆ ನಿಜವಾದ ಅಚ್ಚರಿ ಮೂಡುವಂಥ ಘಟನೆ ನಡೆದದ್ದು ತಾಜ್ಮಹಲ್ ವೀಕ್ಷಣೆಯ ನಂತರ. ಹೊರಗೆ ಗಾರ್ಡನ್ ಏರಿಯಾಗೆ ಬರುತ್ತೇನೆ, ಒಬ್ಬ ಛಾಯಾಗ್ರಾಹಕ ತಗುಲಿಕೊಂಡ. ಆಸೆಯಾಗದಿರುತ್ತದಾ? ತಾಜ್ಮಹಲ್ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ಳದಿದ್ದರೆ ಹೇಗೆ? ಆದರೆ ಫೋಟೋ ತಕ್ಷಣಕ್ಕೆ ಸಿಗುತ್ತಿರಲಿಲ್ಲ. ದುಡ್ಡಿನ ಜೊತೆ ವಿಳಾಸ ಕೊಟ್ಟು ಬರಬೇಕಿತ್ತು. ಆ ಛಾಯಾಗ್ರಾಹಕ ಕಳಿಸಿದರೆ ಉಂಟು, ಇಲ್ಲವಾದರೆ ಇಲ್ಲ. ಅದು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ. ಎಲ್ಲರಂತೆ ನಾನು ಅನಿವಾರ್ಯವಾಗಿ ಕ್ಯಾಮ್ರಾಕ್ಕೆ ಫೋಸ್ ಕೊಟ್ಟು ಕೈಯಿಂದ ದುಡ್ಡು ಕೊಟ್ಟು ವಿಳಾಸ ಹೇಳಿ ಬಂದೆ. ಫೋಟೋದ ಆಸೆಯನ್ನು ಎಲ್ಲರಂತೆ ನಾನೂ ಬಿಟ್ಟಿದ್ದೆ. ಆದರೆ ಊರಿಗೆ ಹಿಂದಿರುಗಿದ ವಾರವೊಂದರಲ್ಲೇ ಕಪ್ಪು ಬಿಳುಪಿನ ಆ 3 ಫೋಟೋಗಳ ಕಾಪಿ ನನ್ನ ವಿಳಾಸಕ್ಕೆ ಬಂದು ಸೇರಿದಾಗ ಪರಮಾಶ್ಚರ್ಯ. ಈ ಕಾಲದಲ್ಲೂ ಇಂಥ ನಂಬಿಕೆಯ ವ್ಯಕ್ತಿಗಳೂ ಇದ್ದಾರಾ ಈ ಜಗತ್ತಿನಲ್ಲಿ ಅಂತ. ಈಗ ಇಲ್ಲಿ ನೀವು ನೋಡುತ್ತಿರುವುದು ಅದೇ ಫೋಟೋಗಳನ್ನು ಕಂಡ್ರಿ. ಜಗದ್ವಿಖ್ಯಾತ ತಾಜ್ಮಹಲ್ ಮುಂದೆ ನಿಂತು ಕೂತು ತೆಗೆಸಿಕೊಂಡಿರುವ ಈ ಫೋಟೋಗಳನ್ನು ನೋಡುವಾಗಲೆಲ್ಲ ನನಗೆ ನೆನಪಾಗುವುದು ಆ ಗಾರ್ಡನ್ ಏರಿಯಾದಲ್ಲಿ ಬದುಕು ಕಟ್ಟಿಕೊಂಡ ಒಬ್ಬ ಪ್ರಾಮಾಣಿಕ ಫೋಟೋಗ್ರಾಫರ್ನ ಮುಗ್ಧ ಮುಖ ಮಾತ್ರ.